नमस्ते गेळेयरे नोडी अति सुंदर तिरुपति बेट्ट ना चिक्कवरिद्दाग ಬಸ್ಸುಗಳಲ್ಲಿ ಬರೋವು ಇಲ್ಲಿ ಏನಾದರೂ ಮಾಡಿ ಇಳಿದು ನೋಡಬೇಕು ಅಂತ ಆಸೆ ಆಗದು ಆದ್ರೆ ಆಗ್ತಿರಲಿಲ್ಲ ಇವತ್ತು ಆ ಆಸೆ ನೆರವೇರಿದೆ 50 ವರ್ಷದ ನಂತರ ಅಹೋರಾತ್ರನಿಗೆ ಯಾಕಪ್ಪ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಅಹೋರಾತ್ರ ಅಂದ್ರೆ ಈ ಬಂಡೆ ನಿಮಗೆ ತೋರಿಸಲಿಕ್ಕೆ ಅಬ್ಬಬ್ಬಬ್ಬಬ್ಬ ಹಿಂದೆ ಬಿದ್ದೋಗ್ತಾ ಇದನೆ ಅಹೋರಾತ್ರ ಇದು ಒಂದೇ ಬಂಡೆ ಏಕಶಿಲ ಹೀಗೆ ಏಳು ಗಿರಿಯ ಸಪ್ತಗಿರಿಯ ವೆಂಕಟೇಶ್ವರನ ಈ ಬೆಟ್ಟಕ್ಕೆ ಈ ಬಂಡೆಯೇ ಶೋಭೆ ಇದೇ ಆದಿಶೇಷನ ಹೆಡೆ ನೋಡಿ ಎಷ್ಟು ಚಂದ ಇದೆ ಇದರ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು ರಾಮ ಹುಟ್ಟುವುದಕ್ಕೂ ಮುನ್ನ ದೇವತೆಗಳ ಕಾಲದಲ್ಲಿ 12 ಲಕ್ಷ ವರ್ಷಗಳಿಗೂ ಹಿಂದೆ ವರುಣ ವಾಯುಗಳ ಮಿತ್ರತ್ವ ಇತ್ತು ಆದಿಶೇಷ ಅವನಿಗೆ ವಿಷ್ಣುವಿಗೆ ಹತ್ತಿರ ಆ ದೇವತೆಗಳಲ್ಲೂ ಸ್ಪೋರ್ಟ್ಸ್ ನಡೆಯತಾ ಇತ್ತು ಒಲಿಂಪಿಕ್ಸ್ ತರ ಮೇರು ಪರ್ವತದಲ್ಲಿ ಇಂದಿನ ರಷ್ಯಾಗಿಂತ ಮೇಲೆ ಉತ್ತರ ಧ್ರುವದಲ್ಲಿ ಆ ಮೇರು ಪರ್ವತ ವನ್ನ ರಕ್ಷಣೆ ಯಾರು ಮಾಡ್ತಾರೆ ಆದಿಶೇಷ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ತನ್ನ ಏಳು ಹೆಡೆಗಳಲ್ಲಿ ಮೇರು ಪರ್ವತವನ್ನ ಹಿಡಿದಿಟ್ಕೋತಾನೆ ವಾಯು ಮತ್ತೆ ವರುಣರಿಂದ ಆ ಛಿದ್ರಗೊಳಿಸಬೇಕು ಮೇರು ಪರ್ವತವನ್ನ ಇದು ಕಾಂಪಿಟಿಷನ್ ಹೀಗಿರುವಾಗ ಕಾಂಪಿಟಿಷನ್ ಇನ್ನು ಆಗೋಯ್ತು ಅನ್ನುವಷ್ಟರಲ್ಲಿ ಆದಿಶೇಷನಿಗೆ ತಾನು ಗೆದ್ದೆ ಎನ್ನುವ ಭಾವನೆ ಬಂದ್ಬಿಡುತ್ತೆ ಪಾಪ ಇನ್ನು ಈ ಒಂದು ಚುನೌತಿ ಈ ಒಂದು ಸಾಹಸದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ತನಗೆ ಜಯ ಗಳಿಸ್ತು ಎಂಬ ಆದಿಶೇಷ ನಿಧಾನಕ್ಕೆ ತನ್ನ ಹೆಡೆಗಳಲ್ಲಿ ಒಂದು ಹೆಡೆಯನ್ನು ಮಡಚುತ್ತಾನೆ ಅದೇ ಸಂದರ್ಭವನ್ನು ಕಾದ ವಾಯುವರ್ಣರು ತುಂಬಾ ರಭಸದಿಂದ ಉಫ್ ಎಂದು ಊದಿದಾಗ ಆ ಹೆಡೆಯಷ್ಟೇ ಒಂದು ಭಾಗ ಸುಮಾರು ರಷ್ಯಾಗಿಂತ ಉತ್ತರದಲ್ಲಿರುವಂತ ಉತ್ತರ ಧ್ರುವದಲ್ಲಿದ್ದಂತಹ ಮೇರು ಪರ್ವತದ ಭಾಗ ಬಂದು ನಮ್ಮ ಆಂಧ್ರಪ್ರದೇಶದಲ್ಲಿ ದಕ್ಷಿಣ ಭಾರತದಲ್ಲಿರುವ ಆಂಧ್ರಪ್ರದೇಶದಲ್ಲಿ ಬಂದು ಬೀಳುತ್ತೆ ಮೇಲಿನಿಂದ ಕೆಳಕ್ಕೆ ಆದಿಶೇಷನ ಹೆಡೆ ಇದ್ದಂಗೆ ಇದೆ 360 ಕಿಲೋಮೀಟರ್ ಉದ್ದ ಆ ಹೆಡೆಯ ಭಾಗವೇ ಇದು ತಿರುಪತಿ ತಿರುಪತಿ ತಿರುಮಲ ಬೆಟ್ಟ ಬೆಟ್ಟವೇ ಆದಿಶೇಷ ಪರ್ವತ ಬೆಟ್ಟವೇ ಸಾಲಿಗ್ರಾಮ ಪೂಜೆ ನಡೆದರೆ ಇದಕ್ಕೆ ನಡೆಯಬೇಕು ಇಷ್ಟು ದೊಡ್ಡ ಬೆಟ್ಟಕ್ಕೆ ಪೂಜೆ ಮಾಡಕಾಗಲ್ಲ ಅದಕ್ಕಾಗಿ ಮೂರ್ತಿ ಸ್ಥಾಪಿಸಿ ಅಭಿಷೇಕ ಮಾಡಕ್ಕೆ ಶುರು ಮಾಡಿದ್ರು ಈ ಬೆಟ್ಟಕ್ಕೆ ಅಭಿಷೇಕ ಮಾಡಿದ್ರೆ ಆ ಭಗವಂತನೇ ಮಾಡಬೇಕು ಮಳೆ ಸುರಿಸಿ ಈ ಬೆಟ್ಟದ ತ್ವಚೆ ತೋರಿಸ್ತೀನಿ ನಿಮಗೆ ಗಾಬರಿಯಾಗ್ಬಿಡ್ತೀರಿ ಅತಿ ಪ್ರಾಕೃತಿಕವಾದ ಬಂಗಾರ ಮಿಶ್ರಿತ ಕಂಚು ಬಣ್ಣ ಅತಿ ಪ್ರಾಕೃತಿಕ ಅತಿ ಸುಂದರ ಗಗನಗೋಚರಿ ವಸುಂಧರಾದಲ್ಲಿ ಈ ಬೆಟ್ಟದ ಈ ಬಗ್ಗೆ ಮೆನ್ಷನ್ ಮಾಡಿದೀವಿ ಹೇಳಿದೀವಿ ಇದು ಆಕಾಶದಿಂದಲೂ ಆದಿಶೇಷನ ಹಾಗೆ ಕಾಣುತ್ತೆ ಬನ್ನಿ ತ್ವಚೆ ನೋಡೋಣ ಆದಿಶೇಷನ ಹೆಡೆ ಇದ್ದಂಗೆ ಚಾಚಿಕೊಂಡಿದೆ ಏಳು ಗಿರಿಗಳು ಎಲ್ಲ ಗಿರಿಗಳಿಗೂ ಹೆಸರಿದೆ ವೆಂಕಟಾದ್ರಿ ಗರುಡಾದ್ರಿ ನಾರಾಯಣಾದ್ರಿ ಅಂಜನಾದ್ರಿ ಅಂತ ಬನ್ನಿ ಇವಾಗ ತ್ವಚೆಯ ಹತ್ತಿರಕ್ಕೆ ಬರೋಣ ಇದು ಪ್ರಾಕೃತಿಕವಾದ ಬಣ್ಣ ಎಷ್ಟು ಚಂದ ಇದೆ ನೋಡಿ ಈ ಬಣ್ಣದ ಕೆಳಗಡೆ ಗುಹೆ ಇದೆ ನೋಡಿ ಇಲ್ಲಿ ಈ ಗುಹೆ ಕೆಳಗಡೆ ಹೋಗಬಹುದು ನಾವು ಈ ಕಡೆಯಿಂದ ಆ ಕಡೆಗೆ ನೋಡಿ ಎಷ್ಟು ಚಂದ ಇಲ್ಲಿ ಗಣಪತಿ ದೇವರು ಇಲ್ಲಿ ಬಣ್ಣ ಹೊಡಿದೇ ಇರುವಂತಹ ಕಡೆ ನಿಮಗೆ ಆ ಬಣ್ಣದ ಪ್ರಾಕೃತಿಕ ಬಣ್ಣ ತೋರಿಸ್ತೀನಿ ಬನ್ನಿ ಗೆಳೆಯರೆ ನೋಡಿ ಎಷ್ಟು ಚಂದ ಇದೆ ಬಣ್ಣಿಸ ಲಸದಲ್ಲ ಈ ಬಂಡೆ ನೋಡಿ ಇದರ ಬಣ್ಣನೇ ಅತಿ ಸುಂದರ ಎಲ್ಲ ಹೆಸರುಗಳು ಬರೆದು ಡಿಸ್ಟರ್ಬ್ ಮಾಡಿದ್ದಾರೆ ಬಂಡೆಗೆ ಈ ಬಂಡೆಯನ್ನು ಮುಟ್ಟುವುದೇ ಭಗವಂತನನ್ನು ಮುಟ್ಟುವ ಹಾಗೆ
ನೋಡಿ ಎಷ್ಟು ಚಂದ ಇದೆ ಬಂಗಾರ ಮಿಶ್ರಿತ ಕಂಚು ಬಣ್ಣ ಸಪ್ತ ಬಣ್ಣಗಳು ಒಂದಾಗಿ ಬಂದ ಹಾಗಿದೆ ಭೂಮಿಗೆ ಅತಿ ಸುಂದರ ಬಂಡೆ ಇದು ನೋಡಿ ನಿಮಗೆ ಇಲ್ಲಂ ತೋರಿಸ್ತೀನಿ ನೋಡಿ ಅಮ್ಮ ಇಷ್ಟು ಭಾರ ಇದೆ ಓ ನೋಡಿ ಇದೆ ಆ ಬಂಡೆ ಸಾಲಿಗ್ರಾಮ ಬಂಡೆ ನೀವು ತಿರುಪತಿಗೆ ಬಂದ್ರೆ ಈ ಬಂಡೆ ಮುಟ್ಟುವುದನ್ನು ಮಾತ್ರ ಮರಿಬೇಡಿ ಈ ಬಂಡೆ ಮುಟ್ಟಿ ಆರಾಧಿಸಿ ಇದೇ ದೇವರು ಕೋಡಪಕೊಂಡದಿಂದ ಹಿಡಿದು ಶ್ರೀಕಾಳಹಸ್ತಿಯವರೆಗೂ ಹಮ್ಮಿಕೊಂಡಿದೆ ಈ ಬಂಡೆ ಆನೆಯ ಸೊಂಡಿಲಿನಂತಹ ನಾಲಿಗೆ ಗೋವಿನ ಕಿವಿ ಕೋತಿಯ ಕಣ್ಣು ಆಕಾಶದಿಂದ ಕಾಣುತ್ತೆ 600 ಕಿಲೋಮೀಟರ್ ಎತ್ತರದಿಂದ ಹಂದಿಯ ಹೊಟ್ಟೆ ಅದಕ್ಕೆ ಆ ಊರಿಗೆ ಕಡಪ ಅಂತ ಹೆಸರು ಅಹೋಬಿಲ ಅಂದ್ರೆ ನಾಭಿ ಎಷ್ಟು ಚಂದ ಈ ಬಂಡೆ ಒಂದು ಮಹಿಮೆ ಗೊತ್ತಾ ನಿಮಗೆ ಮುಂಗಾಲುಗಳು ಸಿಂಹದ ಕಾಲುಗಳು ಹಿಂಗಾಲುಗಳು ಸಿಂಹದ ಕಾಲುಗಳು ಶರಬನ ಕಾಲುಗಳು ಈ ಬೆಟ್ಟದ ಮರ್ಮಾಂಗವೇ ಶ್ರೀಶೈಲ ಶ್ರೀಶೈಲ ಈ ಬೆಟ್ಟದ ಬಾಲವೇ ನವಿಲಿನ ಬಾಲದಂತೆ ಇರುವುದರಿಂದ ಅದು ಕೋಡಪಕೊಂಡವಾಯಿತು ಬೆಟ್ಟದ ಸಾಲಿನುದ್ದಕ್ಕೂ ದೇವಕ್ಷೇತ್ರಗಳೇ ಪ್ರಹ್ಲಾದ ಓದಿದ್ದು ಈ ಬಂಡೆಗಳಲ್ಲೇ ಹಿರಣ್ಯಕಶಿಪು ಹುಟ್ಟಿದ್ದು ಈ ಬಂಡೆಗಳಲ್ಲೇ ಹಿರಣ್ಯಕಶಿಪುವಿನ ನಾಶ ಆದದ್ದು ಈ ಬಂಡೆಗಳಲ್ಲೇ ನರಸಿಂಹ ಉದ್ಭವ ಆಗಿದ್ದು ಈ ಬಂಡೆಗಳಲ್ಲೇ ಈ ಬಂಡೆಯ ಮಹಿಮೆ ವರ್ಣಿಸಲಸದಳ ಧನ್ಯವಾದ ಅಹೋರಾತ್ರ